हलो ना श्रीकांत गौड़ मतलब कर्म ऐन ऊरी बंद गोतु अदे फोन ओहन नम मन चिखद कार्यक्रम इतना आ कार्यक्रम के ನೀವೆ ಮುಖ್ಯ ಅತಿಥಿ 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 ಹಾ ಅತಿಥಿ ಅತಿಥಿಗಳಾಗಿ ಬರಬೇಕಿತ್ತು ಬರ್ತೀರಾ ತಾನೆ ತಪ್ಪಿಸ್ಬಾರ್ದು ಯಾಕೆ ಅಂದ್ರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೋ ಆಮಂತ್ರಣ ಕೊಟ್ಟವನಲ್ಲ ಕೊಟ್ಟ ಮೇಲೆ ಬರದೇ ಇದ್ರೆ ಬಿಟ್ಟವನಲ್ಲ ಸರಿ ಓಕೆ ಓಕೆ ಬೇಗ ಬೇಟೆಗಾರ ಬೇಟೆನ ಹುಡುಕೊಂಡು ಹೋಗೋದು ಜಗದ ನಿಯಮ ಬೇಟೆನೆ ಬೇಟೆಗಾರನ ಹುಡುಕೊಂಡು ಬರೋದು ಈ ಶ್ರೀಕಾಂತ್ ಗೌಡನ ನಿಯಮ ಏ ಕರ್ಮರಾಜ ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ ನಿನ್ನ ಅತಿಥಿ ಮಾಡಿಸ್ಕೊಳ್ಳೋದಕ್ಕೆ ಬೇಟೆಗಾರ ಗುರಿ ಇಟ್ಟು ಕಾಯ್ತಾ ಇದ್ದಾನೆ ಬೇಟೆ ಯಾವಾಗ ಬರುತ್ತೆ ಬಾ ನಮಸ್ಕಾರ ಗೌಡ್ರೆ ನಮಸ್ಕಾರ ಹೇಗಿದ್ದೀರ ಚೆನ್ನಾಗಿದ್ದೀನಿ ತಾವು ಚೆನ್ನಾಗಿದ್ದೀರಾ ನಾವೇನ್ರಿ ದೇವತೆ ಆಗಿದ್ರು ನೋಡ್ರಿ ಅದೇನು ಫೋನ್ ಮಾಡಿ ಕರೆದ್ರಿ ಓಹೋಲ್ಲ ಯಾವಾಗ ಬಂದ್ರಿ ಹುಡುಗಿ ಹುಡುಗಿ ನಿನ್ನೆ ಬಂದೆ ಗೌಡ್ರೆ ಅಲ್ಲಲ್ಲೇ ಬಿಟ್ಟಿ ಕೋಳಿಗಾಗಿ ಒಂದು ಆಳ ತಂದು ಇಟ್ಟಿದ್ದಲ್ಲ ಆ ಗೌರ್ಯಾರೇ ಬಸಲ್ಲ ಏನು ಕಳಿಸ್ಕೊಡೋಣ ಹೇಗೆ ನಡೀತಾ ಇದೆ ನಿಮ್ಮ ಶಿಕ್ಷಣ ಗೌಡ್ರೆ ನನ್ನ ಅಣ್ಣ ಹಾಗೂ ನನ್ನ ಅತ್ತಿಗೆ ಆಶೀರ್ವಾದದಿಂದ ಚೆನ್ನಾಗಿ ನಡೀತಾ ಇದೆ ಅಣ್ಣ ಹಾಗೂ ಅತ್ತಿಗೆ ಅತ್ತಿಗೆ ಆಶೀರ್ವಾದದಿಂದ ರಾಮ ಲಕ್ಷ್ಮಣ ನಿಮ್ಮಂಗ ಇದ್ದಿರಬಹುದು ಅಂತ ನಾ ತಿಳ್ಕೊಂಡೆ ನಿಜ ಯಾಕಂದ್ರೆ ಊರಾಗ ಮಂದಿ ಬಹಳ ಮಾತಾಡ್ತೈತಿ ಹಿಂಗಿರಬೇಕು ಊರಾಗ ಅಣ್ಣ ತಮ್ಮ ಇದ್ರ ಅಡ್ಡಿ ಇಲ್ಲ ನಚ್ಚು ನಿಜ ಗೌಡ್ರೆ ನನ್ನ ನಿಜವಾಗ್ಲೂ ರಾಮನೇ ರಾಮ ಹೇಗೆ ತೇಗಿ ಜೀವಿನೋ ಅದೇ ತರ ನಮ್ಮ ಅಣ್ಣನು ಕೂಡ ತ್ಯಾಗ ಜೀವಿ ಅಡ್ಡಿ ಇಲ್ಲ ನಿಮ್ಮಂಥವ್ರು ಈ ಊರಾಗದಾರ ಅಂದ್ರೆ ಈ ಊರಿನ ಗೌಡನಾಗಿ ನನಗೂ ಕೂಡ ಹೆಮ್ಮೆ ವಿಷಯ ಯಾಕಂದ್ರೆ ನಿಮ್ಮಂದ ಮನೆತನ ಒಳಗ ಮಂದಿ ಇರಬೇಕ್ರಿ ಅಂದ್ರೆ ನಿಮ್ಮ ನೋಡಿ ಎಷ್ಟು ಮಂದಿ ಕಲಿತೈತಿ ನಿಜ ಗೌಡ್ರೆ
ಜೊತೆಯಲ್ಲಿ ತಮ್ಮ ಆಶೀರ್ವಾದ ಕೂಡ ಮುಖ್ಯ. ನಮ್ದೇ ಯಾಕೆ ದೇವರ ಅಂತ ಅಂಗೀಕರಿಸಿ ದೂರ ಇಡಕ್ಕೆ ಹೋಗಬೇಡ ನಾನು, ಯಾಕಂದ್ರೆ ನಾವು ನೀವು ಎಲ್ಲಿ ಮೇಲೆ ಮಗ್ಗದಾಗ ಇರಬೇಕಾಗತ್ತೆ. ನಿಲ್ಲಿಸ್ಕೊಂಡೆ ಮಾತಾಡ್ತಾ ಇದ್ದೀನಿ ನೋಡಿ. ಹೇ ಗೌರೀಶ, ಹೇ ಗೌರಿಯ, ಎಲ್ಲ ಒದರಕತ್ತೇನೆ, ಏನ್ ಮಾಡತ್ತಿದ್ದೆ ಒಳಗೆ ಅಲ್ಲ ಬೋಗಾಡ ಆಯ್ತು ಹೆಸರಾಕತಿ. ನಮಸ್ತೆ, ಚೆನ್ನಾಗಿದ್ದೀನಿ. ಅತಿಥಿ ಅತಿಥಿ ನೀನ್ ಅತಿಥಿ ಅಲ್ಲ ಅತಿಥಿ ಅತಿಥಿ ನಿಲ್ಲಿಸ್ಕೊಂಡೆ ಮಾತಾಡ್ತಾ ಇದೀಯ ಒಳಗಡೆ ಚೇರ್ ತಂದ ಕುರ್ಚಿ ತಂದ ಕಡೆ ಅಲ್ಲ ನಿಮ್ ಆಳ ಬೆಳೆಸಿದ್ರೆ ಬಹಳ ಸಲ್ಗಿ ಕೊಟ್ರಿ ಅಂತ ಅನ್ಸತ್ತೆ. ಏ ಅವ್ ಮಗ್ಗದಾಗ ಯಾವಾಗ ಇರ್ತಾರ ಅವಾಗ ಅನಾಶನ್ ಗುಳಿಕಿಸ. ಹೌದು ನೋಡ್ರೆ, ಆಳುಗಳಿಗೆ ಇಷ್ಟೊಂದು ಸಲ್ಗಿ ಒಳ್ಳೇದಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲ ನೀನ್ ಬಾಳ ಒಳ್ಳೆಯವನು ಅಂತ ಹೇಳ್ತೀನಿ. ನೀರು ಕೊಡೋ ನಾನ ಬಾಳ ಲೆಕ್ಕಲೆ ಗೌರವ ಇದ್ರ ಮೇಲೆ ನಾನು ಕೊಡ್ಬೇಕಾ ಮತ್ತೆ ಹಾಕ್ ಕುಂದಿರ್ಬೇಕ? ಅಲ್ಲ ಸರಿಯಾಗಿ ಹಾಕು ನೋಡ್ರಿ, ನಮ್ ಕಡೆ ಕೆಬ್ಬಣದಿಲ್ರಿ, ಪ್ಲಾಸ್ಟಿಕ್ ಅದಾವ. ಅಲ್ಲ ಅದೇ ಪ್ಲಾಸ್ಟಿಕ್ ಕುರ್ಚಿನ ಕೂಡು ತರ ಹಾಕ್ಬೇಕು. ಅಲ್ಲ ನಿನ್ಗೇನ್ ಹೇಳಿದ್ರು ಗೌಡ್ರು? ಏನ್ ಹೇಳ್ರಿ? ಕುರ್ಚಿ ತಂದು ಹಾಕಿ ಕೂಡಿಸು ಅಂತ ಹೇಳಿದ್ರು ತಾನೆ. ಪಗಾರ ಇಟ್ಕೊಡ್ತೀನಿ ನಾನು. ಅಲ್ಲ ನಿಮ್ ನಮ್ಮ ಗೌಡ್ರು ನನ್ನ ಕುರ್ಚಿ ಹಾಕತ್ ಹೇಳ್ಬೇಕಾದ್ರೆ ಮೊದಲು ಹತ್ತಿದ್ರೆ ವಿಚಾರ ಮಾಡ್ತಾರ, ಇವ್ ಮೊದಲ ಅವಗಾಡದಾನ ಅಂತಾರ. ಡಿಗ್ರಿ ಆಗಿದೆ ಡಿಗ್ರಿ ಮಾಡಕತ್ತೇನಿ ಲಾಯರ್ ಅಂದ್ರೆ ಎಲ್ಲೆಲ್ಲಿ ಬಿ ಓದ್ತಾ ಇದ್ದೀನಿ. ಎಲ್ಲೆಲ್ಲಿ ಬಿ ಅಂದ್ರೆ ಇದೇನ್ರಿ ಇದು ಕಾಂಪೌಂಡ್ ಹೆಸಪನ್ನು ನಾವ್ ಹೆಪಾರ್ಟ್ಮೆಂಟ್ ನಮ್ಗೇನ್ ಗೊತ್ತಾಗುದ್ರಿ? ನಾವ್ ಹಿಂದೆ ಸುಣ್ಣ ತಗೊಂಡ್ ಗೊತ್ತಾಗ ಕರಿ ಕೋರ್ಟ್ ಅಲ್ಲಿ ಹೋಗಿಲ್ರಿ ನಿಮ್ ತಿಳಿಯಾಕ ಬುದ್ಧಿ ಅವ್ರು ನೋಡಿ ಕುರ್ಚಿ ಮೇಲೆ ಹಾಕೊಂಡ್ರೆ ಹಾಕೊಡ್ಬೇಕು ತೊಗೊಂಡ್ ಏನ್ ಮಾಡುದು ನೀನು? ಕುರ್ಚಿ ಅಣ್ಣ ಏನಂತಾನ್ರಿ ಇದು ಮಾಡಕ್ಕ ಮಳಿ ಹಂಗ ಕೇಳ್ತಾನೆ ಅಂತ ಕೇಳ್ತಾನ. ಏನಿದೆ ಕಾಯಿಲೆ ಯಾಕೆ ಹಾಕೊಡ್ರಿ ಅದೇ ಹಾಕಿ. ಮನೆಗೆ ಬಂದಿರತಕ್ಕಂತ ಅತಿಥಿಗಳನ್ನ ಗೋಳು ಹೊಯ್ಕೊಂಡ್ರಕ ತಿಂದುಕೊಳ್ಳಕ್ ಆಗಂಗಿಲ್ಲ. ಬೇರೆ ಕುರ್ಚಿ ಅಂದ್ರೆ ಅದ ತಗೊಂಡ್ ಹಾಕಿ ಒಳಗಡೆ ಹೋಗುವ. ತಂಗಿ ಇದ್ದಾಳೆ ಅವರ ಒಂದ್ ಕಪ್ ಬಿಸಿ ಬಿಸಿಯಾಗಿ ಚಾ ಮಾಡಿಸ್ ಮೇಡಮ್. ಊಟ ಆಗ್ತದೆ ಇಲ್ಲೇ ಚಾ ಕುಡಿಕೊಂಡು ಹೇಳ್ರಿ. ನಿಮಗಲ್ಲದೆ ನನಗಾದ್ರೆ ಅವ್ರಿಗೆ ಮಾಡಿಸ್ಕೊಂಡು ಚಾ ಕುಡಿತಾರೆ. ನೋಡ್ರಿ ನಿಮಗೊಬ್ರು ತಂಗಿ ಇದ್ದಾರ? ತಂಗಿ ಅವ್ರ ಹೆಸರು ಶಿಲ್ಪ. ಶಿಲ್ಪ ತುಂಬಾ ಸುಂದರವಾಗಿ ತುಂಬಾ ಚೆನ್ನಾಗಿರ್ಬೇಕಲ್ಲ ಅವಾಗ ಶಿಲ್ಪ ಅಲ್ಲ ಬೆಳಿಗ್ಗೆ ಬಂದ್ರೆ ಇಟ್ಟು ಖುಷಿ ಆಚಾರ. ಎಲ್ಲಿಗೆ ಏನ್ರಿ ಕಡೆ ಓಡ್ತಾ ಓಡ್ತಾ ಹೋಗ್
ಹಾಕೊಂಡ್ರೆ ಗ್ಯಾಸ ಖಾಲಿ ಆಗಿತ್ತು. ಮತ್ತ ಮೂಲ್ಯಾಗಿನ ಸೋತು ಮಗನ ಹವಾ ಬಿಡ್ಬೇಕು ಅಂತ ನೋಡ್ದು ಆ ತೋಟೆ ಬಾದ. ಏ ಬುದ್ಧ ಚಲ ಮಾಡ್ರಿ, ಚಲ ಮಾಡಿ ನೀನ್ ನೋಡಿದ್ರೆ ನಿಜವಾಗ್ಲು ಬಸವಣ್ಣನ ತರ ಕಾಣ್ತೀಯ. ಇಲ್ಲ ನಿಜವಾಗ್ಲು 12ನೇ ಶತಮಾನದಲ್ಲಿ ಬಸವಣ್ಣನವರು ಸರ್ವ ಸಮಾನತೆ ಹೇಗೆ ಬಯಸಿದ್ರು. ಈಗ ನೀನ್ ನನಗೊಂದು ಹೆಲ್ಪ್ ಮಾಡ್ಬೇಕಲ್ಲ, ಇಲ್ಲ ಇದನ್ನ ನಿನ್ನಿಂದ ನನ್ಗೆ ಒಂದ್ ಸಹಾಯ ಆಗ್ಬೇಕು. ಮಾಡ್ತೀರ? ಮಾಡ್ತಾನೆ. ನೀನ್ ಮುಖ ನೋಡಿದ್ರೆ ಗೊತ್ತಾಗಿದೆ ನೀನು ಒಳ್ಳೆ ಮನುಷ್ಯ ಬಹಳ. ನನ್ನ ಜನ ನೋಡಿದ್ರೆ ಬಡ್ಡಿಯಿಂದ ಸಹಾಯ ಮಾಡಿ ಮಾಡಿ ನನ್ಗೆ ಅಲ್ಲ ಎಲ್ಲಿ ಸಾದ ಚಾಕ ಸಾಕು ಹೆಚ್ಚಾಗಿದ್ರೆ ಅವಸರದಾಗ ಸುಧಾರಣೆ ಒಂದ್ ಸ್ವಲ್ಪ ಸಂಭಾಷಿಸ್ಬೋದಾ? ಮುಖ್ಯವಾದ ವಿಷಯ ಹೇಳೋದನ್ನ ಮತ್ತೆ ಹೇಳಿ ಗೊತ್ತ. ಇವತ್ತು ರಕ್ಷಾಬಂಧನ ದಿನ. ನನ್ನ ಒಬ್ಬಳೇ ಒಬ್ಬಳು ಮುದ್ದಾದ ತಂಗಿಯ ಹುಟ್ಟು ಹಬ್ಬದ ಕಾರ್ಯಕ್ರಮ ಅಂದ್ರೆ ನೀವು ನನಗೆ ಹೇಳಿ ಕೇವಲ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರಿ, ನಿಮ್ಮ ತಂಗಿಯವರ ಹುಟ್ಟುಹಬ್ಬ ಅಂತ ಹೇಳಿಲ್ಲ. ಗೊತ್ತಾಗಿದ್ರೆ ನಾನು ಅವ್ರಿಗೆ ಒಂದು ಒಳ್ಳೆ ಕಾಣಿಕೆ ತರಬಹುದಾಗಿತ್ತು. ಕಾಣಿಕೆ ಮುಂದೆ ಸಮಯ ಸಂದರ್ಭ ಬಂದಾಗ ಯಾರ ಕಾಣಿಕೆ ಯಾರು ಕೊಡ್ತಾರೋ ನೋಡೋಣ. ಹೌದೇನೋ ಗೌರೀಶ, ಇವತ್ತೇನೋ ನಿಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇದೆ ಅಂತ ನಿಮಗೆ ಊರು ಸಾಗರಿ ನಿನ್ನ ದೊಡ್ಡದೇ ನೋಡ್ತಮ್ಮ ಬಂದಿ. ಈಗ ದೊಡ್ಡ ರಾಡಲ್ಲ ಫಂಕ್ಷನ್ ಇದೆ ಅಂತೆ ಇವತ್ತು. ಅಂದ್ರೆ ಯಾವ ಫಂಕ್ಷನ್ ರೀ? ಹುಟ್ಟು ಹಬ್ಬ. ಯಾರ್ದು ಅವರದ್ದು? ಇವತ್ತು ಮುಂದೆ ಆಗ್ರೆ ಏನದು? ಅವ್ರಿಗೆಲ್ಲ ನಿಮ್ಗೆ ಯಾಕೆ ಗೊತ್ತಿದ್ ಅವರು ಅಲ್ಲ ಏನದು? ಏನೋ ಅವ್ ಕುಟುಂಬ ಬಂದಿದ್ಲೆ ಹುಟ್ಟು ಹಬ್ಬ ಅಲ್ಲ ಅವಟ್ಟು ಸರಿ ಮಾಡ್ತಾರಲ್ಲ.